ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಉತ್ತರವಾದ್ರ ನಕ್ಷತ್ರದಲ್ಲಿ ಜನನಾದಂಥವರ ಗುಣ ನಡತೆ ಸ್ವಭಾವ ವಿವಾಹ ಯೋಗ ಋತುಮತಿ ಯೋಗ ಅವರಿಗೆ ಸರಿ ಹೊಂದಾಣಿಕೆ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಉತ್ತರವಾದ್ರ ನಕ್ಷತ್ರವನ್ನು ನಾವು ಬೇಸಾಯಗಾರರ ಭಾಗ್ಯ ನಕ್ಷತ್ರ ಅಂತ ಕರೆಯಬೇಕಾಗ್ತದೆ ಇದೊಂದು ಬೇಸಾಯಗಾರರ ನಕ್ಷತ್ರ ಹಾಗೆ ಈ ನಕ್ಷತ್ರದ ಅಧಿದೇವತೆ ಶಿವನಾಗಿರ್ತಾನೆ ನೋಡಿ ದಂಡಾಕೃತಿಯ ಎರಡು ನಕ್ಷತ್ರಗಳ ಪುಂಜಕ್ಕೆ ನಾವು ಉತ್ತರವಾದ್ರ ನಕ್ಷತ್ರ ಅಂತ ಗುರುತಿಸ್ತೇವೆ ಬ ನಮ್ಮ ಮಂಡಲದಲ್ಲಿ ಹಾಗೆ ವಿಶೇಷವಾಗಿ ಹೇಳಬೇಕಂದ್ರೆ ಸಕಲ ಶುಭ ಕಾರ್ಯಗಳಿಗೂ ಕೂಡ ಯೋಗ್ಯವಾದ ಪ್ರಶಸ್ತವಾದ ನಕ್ಷತ್ರ ಇದಾಗಿರ್ತದೆ ನೋಡಿ ಸಾಕು ಪ್ರಾಣಿಗಳು ಪಕ್ಷಿಗಳನ್ನ ತರಲು ಈ ಜಾನುವಾರುಗಳನ್ನ ತರಲು ಮನೆಗೆ ಈ ನಕ್ಷತ್ರ ಪ್ರಶಸ್ತವಾಗಿರ್ತದೆ ಈ ನಕ್ಷತ್ರದಲ್ಲಿ ಏನಾದರೂ ಪಕ್ಷಿ ಜಾನುವಾರುಗಳನ್ನ ತಂದರೆ ಅವರ ಯೋಗ ಆರೋಗ್ಯವಂತವಾಗಿ ಇರ್ತವೆ ಅಂತ ಹೇಳಬಹುದು ಹಾಗೆ ಈ ನಕ್ಷತ್ರದಲ್ಲಿ ಮನೆಗೆ ಏನಾದರೂ ವಾಸ್ತು ಪೂಜೆ ಮಾಡೋದು ಗೃಹ ಪ್ರವೇಶ ಮಾಡೋದು ಗುದ್ದಲಿ ಪೂಜೆ ಮಾಡೋದು ಮಾಡಿದ್ರು ಕೂಡ ಶ್ರೇಷ್ಠ ಇರ್ತದೆ ಪ್ರಶಸ್ತವಾಗಿರ್ತದೆ ಈ ನಕ್ಷತ್ರದಲ್ಲಿ ಏನಾದರೂ ಯಾರಾದರೂ ಮರಣ ಹೊಂದಿದರೆ ಮರಣ ಹೊಂದಿ ಜಾಗವನ್ನು ಐದು ತಿಂಗಳ ಕಾಲ ನಿರ್ಗಮನ ಮಾಡಬೇಕಾಗ್ತದೆ ಬಿಡಲೇಬೇಕಾಗ್ತದೆ ವೀಕ್ಷಕರೇ ಅಂದರೆ ದೋಷ ಬರುತ್ತೆ ಪರಿಹಾರ ಮಾಡ್ಕೋಬಹುದು ಹಾಗೆ ಈ ನಕ್ಷತ್ರದಲ್ಲಿ ಜನನಾದವರ ಫಲ ಹೇಗಿರ್ತದೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿದವರು ಧರ್ಮಿಷ್ಠರು ನೋಡಿ ದೃಢ ದೃಢವಾದ ಸಂಕಲ್ಪಗಳನ್ನ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ ಹಾಗೆ ವಾಕ್ ಚಾತುರ್ಯತೆ ಜಾಸ್ತಿ ಇರ್ತದೆ ಇವರಿಗೆ ಈ ಕುಲ ಜಾತಿ ಧರ್ಮದ ಬಗ್ಗೆ ಬಹಳ ಹೆಮ್ಮೆ ಅವರ ಜಾತಿ ಧರ್ಮದ ಬಗ್ಗೆ ಈ ನಕ್ಷತ್ರದಲ್ಲಿ ಜನನಾದವರಿಗೆ ಹಾಗೆ ಈ ಧನಧಾನ್ಯ ಸಮೃದ್ಧಿ ಯೋಗ ಮಾತ್ರ ಬಹಳ ಚೆನ್ನಾಗಿ ಅನುಭವಿಸ್ತಾರೆ ಅವರು ಅಭಿವೃದ್ಧಿಯ ಹರಿಕಾರನೆ ಅಂತಲೇ ಹೇಳ್ಬೋದು ಯಾವುದಾದ್ರೂ ಒಂದು ಕೆಲಸ ಅಭಿವೃದ್ಧಿ ಕೆಲಸ ಕೈ ಹಾಕಿದ್ರೆ ಅವರು ಸಕ್ಸಸ್ಫುಲ್ ಆಗೇ ಹಾಕ್ತಾರೆ ಹಾಗೆ ಹಣವಂತರಾಗಿರ್ತಾರೆ ಪ್ರಾಮಾಣಿಕರು ಬಹಳ ಸಾತ್ವಿಕರು ಅಂತ ಹೇಳ್ಬೋದು ಗಲಾಟೆ ಗದ್ದಲಗಳಿಂದ ಬಹಳ ಹಿಂದೆ ಇರ್ತಾರೆ ಸದಾ ಪುಣ್ಯ ಕಾರ್ಯಗಳಲ್ಲಿ ದಾನ ಧರ್ಮಗಳಲ್ಲಿ ತೊಡಗ್ತಾರೆ ಅಂತ ಹೇಳ್ಬೋದು ತ್ಯಾಗಿಗಳಾಗ್ತಾರೆ ಬಿಟ್ಟುಕೊಡುವಂಥ ಮನೋಭಾವನೆ ಕೂಡ ಇವರಿಗೆ ಜಾಸ್ತಿ ಇರುತ್ತದೆ ಮತ್ತು ಬಹು ಗಂಡು ಸಂತಾನ ಯೋಗ ಜಾಸ್ತಿ ಇರ್ತದೆ ಅಂದರೆ ಪುತ್ರ ಸಂತಾನ ಯೋಗ ಕೂಡ ಈ ನಕ್ಷತ್ರದವರಿಗೆ ಜಾಸ್ತಿ ಸ್ತ್ರೀಲೋಲರಾಗಿರ್ತಾರೆ ಆಕರ್ಷಣೆ ಯೋಗ ಜಾಸ್ತಿ ಇರ್ತದೆ ಶತ್ರು ಬಾಧೆ ಹಿತಶತ್ರುಗಳ ಕಾಟದಿಂದ ಸ್ವಲ್ಪ ನರಳುತ್ತಾ ಇರ್ತಾರೆ ಶತ್ರುಗಳು ಉದ್ಭವ ಜಾಸ್ತಿ ಆಗ್ತದೆ ಇವರ ಲಕ್ಷಣಕ್ಕೆ ನೋಡಿ ವ್ಯಾಪಾರ ವ್ಯವಹಾರ ಕುಟುಂಬಗಳಲ್ಲಿ ವಿರೋಧಿಗಳ ಬಣ ಜಾಸ್ತಿ ಇರ್ತದೆ ಏನೇ ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರು ಸಣ್ಣ ಪುಟ್ಟ ಉಪದೇಶಗಳೇ ಸಡನ್ಲಿ ನಿಮ್ಮ ಮೇಲೆ ನಿಷ್ಠೂರ ಮಾಡಿಕೊಂಡು ದ್ವೇಷಕಾರುವಂಥ ಜನರಿರ್ತಾರೆ ಇದರ ಬಗ್ಗೆ ಈ ನಕ್ಷತ್ರದವರು ಸ್ವಲ್ಪ ಜಾಗೃತಿಯಿಂದ ಇರಬೇಕು ಹಾಗೆ ಈ ನಕ್ಷತ್ರದಲ್ಲಿ ಜನನಾದ ಸ್ತ್ರೀಯರು ಬಹಳ ಭಕ್ತಿ ಇರ್ತದೆ ದೈವ ಭಕ್ತಿ ಇರ್ತದೆ ಭಕ್ತಿ ಭಕ್ತಿಭಾವದಿಂದ ಜೀವನ ಮಾಡ್ತಾರೆ ಹಾಗೆ ಎಂತಹ ತಪ್ಪಾದರೂ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ಷಮಾದಾನ ಮಾಡುವಂಥ ಗುಣ ಈ ನಕ್ಷತ್ರದಲ್ಲಿ ಜನನ ಆದ ಸ್ತ್ರೀಯರಿಗಿರ್ತದೆ ಅಂದರೆ ದ್ವೇಷ ಇರೋದಿಲ್ಲ ಇವರ ಮನಸ್ಸಲ್ಲಿ ಅಂತ ವಿನಯವಂತರಾಗಿರ್ತಾರೆ ಭಾಗ್ಯವಂತರಾಗಿರ್ತಾರೆ ಸದಾ ಸುಖಿಗಳು ಶ್ರೀಮಂತರಾಗ್ತಾರೆ ಮತ್ತು ಪರರ ಮೇಲೆ ಒಂದು ಅಧಿಕಾರ ಚಲಾಯಿಸುವಂಥ ಭಾವನೆ ಇವರಿಗಿರ್ತದೆ ಅಧಿಕಾರ ತಾನೇ ಬರ್ತದೆ ಚಲಾಯಿಸ್ತಾರೆ ಅಂತ ಹೇಳ್ಬೋದು ಹಾಗೆ ಈ ನಕ್ಷತ್ರದಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಆದರೆ ಅಥವಾ ಬೇರೆ ನಕ್ಷತ್ರದ ಹೆಣ್ಣು ಮಕ್ಕಳು ಈ ನಕ್ಷತ್ರದಲ್ಲಿ ಋತುಮತಿ ಆದರೆ ನೋಡಿ ವಿಶೇಷವಾಗಿ ಐಶ್ವರ್ಯವಂತರಾಗ್ತಾರೆ ಅಂತ ಹೇಳ್ಬೋದು ದಾನ ಧರ್ಮದ ಕಾರ್ಯಗಳಲ್ಲಿ ತೊಡಗ್ತಾರೆ ಕೀರ್ತಿವಂತರಾಗ್ತಾರೆ ಪ್ರಾಪ್ತಿ ಯೋಗ ಬಹಳ ಇರ್ತದೆ ದೀರ್ಘಾಯುಷ್ಯ ಯೋಗ ಇರ್ತದೆ ಪತಿಭಕ್ತಿ ಜಾಸ್ತಿ ಸುಖಯೋಗದಿಂದ ಜೀವನ ಮಾಡ್ತಾರೆ ಅಷ್ಟ ಐಶ್ವರ್ಯ ಒದಗಿ ಬರ್ತದೆ ಭಾಳ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ಋತುಮತಿ ಆದರೆ ನಕ್ಷತ್ರದ ದೋಷ ಇರಲ್ಲ ಅಂತ ಅರ್ಥ ಹಾಗೆ ಈ ನಕ್ಷತ್ರದವರು ದ್ವಿತೀಯ ತಿಥಿ ಇರುವ ದಿನ ಶುಕ್ರವಾರ ಆಶ್ಲೇಷ ನಕ್ಷತ್ರ ಇರುವ ದಿನಗಳಲ್ಲಿ ಯಾವುದೇ ವ್ಯವಸಾಯ ವ್ಯಾಪಾರ ವ್ಯವಹಾರ ಈ ಗೃಹ ಪ್ರವೇಶ ಮದುವೆ ಪ್ರಯಾಣ ಇಂತಹ ನೂತನ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಫಲಾಫಲಗಳಲ್ಲಿ ಅಶುಭ ಫಲ ಕಾಣುವಂಥ ಲಕ್ಷಣಗಳಿರ್ತದೆ ಅಂತ ಹೇಳ್ಬೋದು ಹಾಗೆ ಈ ನಕ್ಷತ್ರದವರಿಗೆ ಈ ಕೆಲವೊಂದು ವ್ಯವಸ್ಥಿತವಾದ ಕೆಲಸ ಕಾರ್ಯಗಳಲ್ಲಿ ಉದಾಹರಣೆಗೆ ಶಿಕ್ಷಣ ಮದುವೆ ವ್ಯಾಪಾರ ಉದ್ಯೋಗ ದಾಂಪತ್ಯಗಳಲ್ಲಿ ಕಂಟಕ ತರುವಂಥ ಕೆಲವೊಂದು ವರ್ಷಗಳಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಇರ್ಬೋದು ಹನ್ನೊಂದು ವಿಶೇಷವಾಗಿ ಹದಿನೆಂಟು ನಲವತ್ತಾರು ಮೂವತ್ತಾರು ಐವತ್ತು ಅರವತ್ತೈದು ಎಪ್ಪತ್ತು ಇಂಥ ವರ್ಷಗಳಲ್ಲಿ ಇವರಿಗೆ ಇಂತಹ ಕೆಲವೊಂದು ಲೋಪದೋಷಗಳು ಬರುವಂತಹ ಲಕ್ಷಣಗಳಿರ್ತದೆ ಕಂಟಕ ವರ್ಷಗಳು ಅಂತ ಈ ಟೈಮಲ್ಲಿ ಇವರು ಜಾಗೃತಿಯಿಂದ ಇರಬೇಕು ಹಾಗೆ ಎಂತಹ ವ್ಯಾಪಾರ ವ್ಯವಹಾರಗಳು ಮಾಡಿದ್ರು ಕೂಡ ಹಣಕಾಸು ಕೆಲಸ ಕಾರ್ಯ ಆರೋಗ್ಯ ವ್ಯವಹಾರದ ಕ್ಷೇತ್ರದಲ್ಲಿ ಏಳಿಗೆ ಇಲ್ಲದೆ ಸಾಲದ ಸುಳಿ ಹೋಗೋದು ನಷ್ಟದ ಬಾಧೆ ಅನುಭವಿಸ್ತಾ ಇರ್ತಾರೆ ಎಂತಹ ವ್ಯಾಪಾರ ಮಾಡೋದು ಲಾಭ ಬರೋದಿಲ್ಲ ಅಂಥವರು ಈ ನಕ್ಷತ್ರದವರಿಗೆ ಹೊಂದಾಣಿಕೆ ಆಗುವಂಥ ಕೆಲವೊಂದು ಕೆಲಸ ಕಾರ್ಯಗಳಿದ್ದಾವೆ ವೀಕ್ಷಕರೇ ಅವು ತೈಲ ವ್ಯಾಪಾರ ಮಾಡೋದು ಔಷಧಿ ವ್ಯಾಪಾರ ಮಾಡೋದು ವಿದೇಶಿ ವ್ಯವಹಾರಗಳನ್ನ ಮಾಡ್ಕೊಳ್ಳೋದು ಈ ಮದ್ಯ ಮಾರಾಟದಂಥದ್ದು ರೇಷ್ಮೆ ಹುಳು ಸಾಗಾಣಿಕೆ ಹಾಗೆ ಮುತ್ತಿನ ವ್ಯಾಪಾರ ಹಾಗೆ ಆಭರಣ ತಯಾರಿಕೆ ವಿದ್ಯುತ್ ಉಪಕರಣಗಳು ಹಾಗೆ ಈ ವಾಣಿಜ್ಯ ಬೆಲೆ ಆದಂಥ ಭತ್ತ ಕಬ್ಬು ಈ ಹಾಗೆ ವಿಶೇಷವಾಗಿ ಹೇಳಬೇಕೆಂದರೆ ಈ ಮೀನು ಸಾಗಾಣಿಕೆ ಚರ್ಮದ ಕೈಗಾರಿಕೆ ಗಾರೆ ಕೆಲಸ ಮತ್ತು ವಿಶೇಷವಾಗಿ ಸಿಮೆಂಟು ತಯಾರಿಕೆ ಅಥವಾ ಸಿಮೆಂಟು ವ್ಯಾಪಾರ ಮಾಡಿದ್ರು ಕೂಡ ಇವರಿಗೆ ಲಾಭ ಬರ್ತದೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ವೀಕ್ಷಕರು ಈ ನಕ್ಷತ್ರದಲ್ಲಿ ಹಾಗೆ ಈ ನಕ್ಷತ್ರದವರಿಗೆ ವಿವಾಹ ಯೋಗದಲ್ಲಿ ಭಾಳ ವಿಳಂಬ ಇರ್ತದೆ ಯಾಕಂದರೆ ಸ್ವಲ್ಪ ಹೊಂದಾಣಿಕೆ ಯೋಗ ಜಾತಕದ ಲೋಪದೋಷಗಳಿದ್ದವರು ಎಂತಹ ಸ್ತ್ರೀ ಅಥವಾ ಪುರುಷ ಯಾವ ಜಾತಕದವ್ರನ್ನ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಲೋಚನೆಗಳಿದ್ದರೆ ರೋಹಿತ್ಯ ರೋಹಿಣಿ ಹಾಗೆ ಈ ಆರಿದ್ರ ನಕ್ಷತ್ರ ಹಾಗೆ ಈ ಪುನರ್ವಸು ಶ್ರಾವಣ ಧನಿಷ್ಠ ಹಾಗೆ ಜ್ಯೇಷ್ಠ ಮೂಲ ನಕ್ಷತ್ರದ ಗಂಡು ಮಕ್ಕಳು ಬಹಳ ಹೊಂದಾಣಿಕೆ ಆಗುತ್ತಾರೆ ಹಾಗೆ ಉತ್ತರಭಾದ್ರ ನಕ್ಷತ್ರದ ಗಂಡು ಮಕ್ಕಳಿಗೆ ಪುಷ್ಯ ಆಶ್ಲೇಷ ಮಗ ಉತ್ತರ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರದ ಹೆಣ್ಣು ಮಕ್ಕಳು ಬಹಳ ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾರೆ ವಿವಾಹ ಪ್ರಶಸ್ತವಾಗಿರ್ತದೆ ಈ ನಕ್ಷತ್ರದವ್ರನ್ನ ಮಾಡಿಕೊಂಡ್ರೆ ಉತ್ತರವಾದ್ರದವರು ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ಹಾಗೆ ನಕ್ಷತ್ರ ದೋಷ ವ್ಯಾಪಾರ ವ್ಯವಹಾರದಲ್ಲಿ ಜನನ ದೋಷ ಇದ್ದು ಮರಣ ದೋಷ ಇದ್ದರೆ ವಿಶೇಷವಾಗಿ ಇವರು ದೇವಸ್ಥಾನಗಳಿಗೆ ಅಕ್ಕಿ ಬೆಲ್ಲ ಹಾಗೂ ಕಡಲೆಕಾಯಿಗಳನ್ನು ದಾನ ಮಾಡಿದರೆ ಇರುವಂಥ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ಹಾಗೆ ಎಸ್ ಆರ್ ಕಾಣಾ ಟಿ ವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಜಾತಕದ ಬಗ್ಗೆ ಲೋಪದೋಷಗಳಿದ್ದು ಸಮಸ್ಯೆಗಳಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ ವಿಮರ್ಶೆ ಮಾಡಿ ಪರಿಹಾರ ತಗೋಬೋದು ನಮಸ್ಕಾರ ವೀಕ್ಷಕರೇ ಸರ್ವೇ ಸುಖಿನೋ ಭವಂತು